ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲರೂ ಕೂಡ. ನೀಟ್ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ರೀಸೆಂಟ್ ಆಗಿ ನೀಟ್ ಏನೆಲ್ಲ ಬೆಳವಣಿಗೆಗಳು ಕೂಡ ನಡೀತಾ ಇದೆ, ಅದ್ರ ಬಗ್ಗೆ ನಾವು ಡೇ ಟು ಡೇ ಅಪ್ಡೇಟ್ನ ಕೊಡ್ತಾ ಇದ್ದೀವಿ. ರೀಸೆಂಟ್ ಆಗಿ ವೆರಿ ವೆರಿ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಕೂಡ ಆಗಿದೆ. ನೀಟ್ ವಿದ್ಯಾರ್ಥಿಗಳು ತಪ್ಪಾಗಿ ನೋಡಬೇಕು, ಅದನ್ನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ನೀಟ್ ಮರುಪರೀಕ್ಷೆ ರೀ ಎಕ್ಸಾಮ್ ಆಗುತ್ತಾ ಇಲ್ವಾ ಅಂತ ವೈಟ್ ಮಾಡ್ತಾ ಇದ್ದೀರಾ. ಸುಪ್ರೀಂ ಕೋರ್ಟ್ ಇನ್ನೂ ಕೂಡ ಪೆಂಡಿಂಗ್ ಅಲ್ಲಿ ಇದೆ. ನಾವೆಲ್ಲ ಅಂದ್ಕೊಂಡಿದ್ವು ಮರುಪರೀಕ್ಷೆ ಆಗೋ ಚಾನ್ಸಸ್ ಇಲ್ವೇನಪ್ಪ, ಕಡಿಮೆನಪ್ಪ ಅಂದ್ರೆ ಅದು ನಮ್ಮ ಕೊನೆಯ ಆಯ್ಕೆ, ಲಾಸ್ಟ್ ಆಪ್ಷನ್ ಆಗಿ ನಾವು ಇಟ್ಕೊಂಡಿದೀವಿ ಅಂತ ಹೇಳಿದ್ದಾರೆ. ಇದು ಎಕ್ಸಾಮ್ ಪಾವಿತ್ರತೆ, ಎಕ್ಸಾಮ್ದು ಪಾವಿತ್ರತೆ ಕಳೆದುಕೊಂಡ ಬಗ್ಗೆ ಆಕ್ರೋಶ ಕೂಡ ಹೊರ ಹಾಕಿದ್ದಾರೆ. ಇಲ್ಲಿ ಮೇನ್ ಆಗಿ ನಿಮ್ಗೆ ಹೈಲೈಟ್ ನೋಡಿಸ್ತೀನಿ ನೋಡಿ. ಸುಪ್ರೀಂ ಕೋರ್ಟ್ ಅಸಮಾಧಾನ ಆಗಿದೆ, ಎಲ್ಲಿ ನಿಮ್ಗೆ ಪೇಪರ್ ಲೀಕ್ ಆಗಿದೆ ಅದಕ್ಕೆ ಪರೀಕ್ಷೆ ಪಾವಿತ್ರತೆ, ಪರೀಕ್ಷೆ ಪಾತ್ರವನ್ನು ಕೂಡ ಕಳೆದುಕೊಂಡಿದೆ ಅಂತ ಹೇಳಿದ್ದಾರೆ. ಮರುಪರೀಕ್ಷೆಗೆ 30ಕ್ಕೂ ಹೆಚ್ಚು ಅರ್ಜಿಗಳು, 30+ ಅರ್ಜಿಗಳು ವಿಚಾರಣೆಯನ್ನು ಕೈಗೆತ್ತಿಕೊಳ್ತಾರೆ. ಮಾನ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ ಅವರು ವಿಚಾರಣೆ ಕೂಡ ಎತ್ಕೊಳ್ತಾರೆ, ಈ ವಿಚಾರಣೆ ಕೂಡ ಪ್ರಸ್ತಾಪ ಮಾಡ್ತಾರೆ. ಇಲ್ಲಿ ಟೆಲಿಗ್ರಾಮ್ ಆಗಿರ್ಬೋದು, ವಾಟ್ಸಪ್, ಎಲೆಕ್ಟ್ರಾನಿಕ್ಸ್ ವಿಧಗಳಲ್ಲಿ ಸೋರಿಕೆ ಆಗಿದೆ. ಅದು ಕಾಡ್ಗಿಚ್ಚಿನಂತೆ ಅಂದ್ರೆ ಬೇಗ ಫಾಸ್ಟ್ ಆಗಿ ಹೋಗುತ್ತೆ, ಅದನ್ನ ಪರಿಗಣಿಸ್ಬೇಕು, ಮರುಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ದಾರೆ. ತಪ್ಪಿಸ್ತರು ಗುರುತಿಸಲು ನಮಗೆ ಸಾಧ್ಯವಾಗಿದ್ದಾರೆ. ಇಲ್ಲಿ ಯಾರು ಕಲ್ಪಿಟ್ಟಿದ್ದಾರೆ, ಯಾರು ಲೀಕ್ ಮಾಡಿದ್ದಾರೆ ಅವರು ಯಾರು ಅಂತ ಗೊತ್ತಾಗ್ತಿದ್ರೆ ನಾವು ಖಂಡಿತ ನಿಮ್ಮಲ್ಲಿ ಎಕ್ಸಾಮ್ ಮಾಡಬೇಕಾಗುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಧೋರಣೆ ಬೇಡ, ಸರ್ಕಾರ ಪರಿಶೀಲಿಸಿದರೆ ಭಾವಿಸಿದರೆ ಯಾರು ಸೋರಿಕೆ ಗುರುತಿಡಿಬೇಕು ಅಂತ ಹೇಳಿದ್ರೆ ಇಲ್ಲಿ ಲೀಕ್ ಲೀಕ್ ಆಗಿದ್ರೆ ಯಾರು ಲೀಕ್ ಮಾಡಿದ್ದಾರೆ ಯಾವ ರೀತಿ ಲೀಕ್ ಆಗಿದೆ ಅನ್ನೋದನ್ನು ತಿಳಿಸ್ಕೊಟ್ರೆ ಮಾತ್ರ ನಿಮಗೆ ಎಕ್ಸಾಮ್ ರದ್ದುಪಡಿಸೋದಿಲ್ಲ, ಇಲ್ಲಾಂದ್ರೆ ರದ್ದುಪಡಿಸೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಹೇಳಿದೆ. ಸುಪ್ರೀಂ ಕೋರ್ಟ್ ನಿರ್ದೇಶನ ಡೈರೆಕ್ಷನ್ ಏನಂತ ಹೇಳಿ ಹೇಳಿದಾರೆ ಅಂದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದೆಂದು, ಯಾವಾಗ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಎಂದು ಸುಪ್ರೀಂ ಕೋರ್ಟ್ ಕೇಳಿದೆ. ಯಾವ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಯಾವಾಗ ಯಾವ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಸೋರಿಕೆ ಬಳಿಕ ಎಕ್ಸಾಮ್ಗೆ ಎಷ್ಟು ದಿನ ಇತ್ತು, ಸೋರಿಕೆ ಬಳಿಕ ಎಕ್ಸಾಮ್ಗೆ ಎಷ್ಟು ದಿನ ಇತ್ತು, ಎಷ್ಟು ಓದಿತ್ತು, ಒಟ್ಟು ಎಷ್ಟು ಗಂಟೆ ಅಂತರ ಇತ್ತು ಅಂತ ಕೇಳ್ತಾ ಇದ್ದಾರೆ. ಇನ್ ಕೇಸ್ ಪ್ರೂವ್ ಆದ್ರೆ ಗ್ಯಾಪ್ ನೋಡ್ಕೊಳ್ಬೇಕು, ಕೇಳ್ಕೊಳ್ಳಿ ವಿದ್ಯಾರ್ಥಿಗಳೇ. ಇನ್ ಕೇಸ್ ಪ್ರೂವ್ ಆದ್ರೆ ಮೋರ್ ದೆನ್ ಒನ್ ಡೇ ಜಾಸ್ತಿ ಓವರ್ ಏನಾದ್ರೂ ಮುಂಚೆನೇ ಲೀಕ್ ಆಗುತ್ತೆ ಅಂತ ಪ್ರೂವ್ ಆದ್ರೆ ಪ್ರಾಬಬಲಿ ಸುಪ್ರೀಂ ಕೋರ್ಟ್ ಹೇಳಿದೆ ರೀ ಎಕ್ಸಾಮ್ ಮಾಡೋ ಸಾಧ್ಯತೆ ಕೂಡ ಹೆಚ್ಚಿದೆ, ಚಾನ್ಸಸ್ ಆರ್ ಮೋರ್ ಅಂತ ಹೇಳಿದ್ದಾರೆ. ಯಾಕಂದ್ರೆ ಲೀಕ್ ಆಗಿ ಸಾಕಷ್ಟು ಗಂಟೆಗಳಾದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಿಕ್ಕಿರ್ತದೆ, ಇದರಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳು ಯಾರೆಲ್ಲ ಕಷ್ಟಪಟ್ಟು ಓದ್ತಾ ಇರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ. ಆ ನಿಟ್ಟಿನಲ್ಲಿ ಯಾರಿಗೆ ಆ ರೀತಿ ಇದೆ, ಎಷ್ಟು ಗಂಟೆ ಮುಂಚೆ ಅದು ಲೀಕ್ ಆಯಿತು ಅನ್ನೋದನ್ನ ಗೊತ್ತಾಗುತ್ತೆ. ಇಲ್ಲಿ ನ್ಯಾಯಾಲಯ ಏನೇಳಿದೆ ಅಂದ್ರೆ ಮನೆ ನ್ಯಾಯಾಲಯ ನೀಟ್ ಪರೀಕ್ಷೆ ಅಕ್ರಮ ಮೇಲ್ನೋಟಕ್ಕೆ ದೃಢ, ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತಾ ಇದೆ ನೀಟ್ ಅಕ್ರಮ ನಡೆದಿದೆ ಅಂತ. ನೀಟ್ ಘನತೆ ಮೌಲ್ಯಕ್ಕೆ ಧಕ್ಕೆ, ನೀಟ್ ಘನತೆ ಆ ರೀತಿ ಮೌಲ್ಯಕ್ಕೆ ಧಕ್ಕೆ ಆಗಿದೆ, ಈ ರೀತಿ ಆಗೋದ್ರಿಂದ ಪಕ್ಕ ಧಕ್ಕೆ ಆಗಿದೆ ಅಂತ ಹೇಳಿದ್ದೆ, ನಮ್ಮೆಲ್ಲರಿಗೂ ಗೊತ್ತು ಗೊತ್ತು. ಎನ್ ಟಿ ಎ ಅದೇ ರೀತಿ ಸಿ ಬಿ ಐ ತನಿಖೆ ನಡೀತಾ ಇದೆ. ಎನ್ ಟಿ ಎ ಅನ್ನೋಟು ಇದರ ಬಗ್ಗೆ ವರದಿ ನೀಡಬೇಕು ಅಂತ ಹೇಳಿದ್ದಾರೆ. 24 ಲಕ್ಷ ವಿದ್ಯಾರ್ಥಿಗಳಿಗೆ ಮರು ಪರೀಕ್ಷೆ, ರೀ ಎಕ್ಸಾಮ್ ಮಾಡಿದ್ರೆ 24 ಲಕ್ಷ ವಿದ್ಯಾರ್ಥಿಗಳಿಗೂ ಮಾಡೋಕ್ಕಾಗುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಯಾರೆಲ್ಲ ಪರೀಕ್ಷೆ ಬರೆದಿದ್ದಾರೆ ಅವರು ಬಡವರಿದ್ದಾರೆ, ಅವರು ಪರೀಕ್ಷಾ ಕೇಂದ್ರಕ್ಕೆ ಹೋಗೋಕ್ಕೂ ಕೂಡ ಸಮಸ್ಯೆ ಆಗ್ಬೋದು, ಹಣಕಾಸಿನ ಸಮಸ್ಯೆ. ಹೀಗಾಗಿ ಮರು ಪರೀಕ್ಷೆ ನಮ್ಮ ಕೊನೆಯ ಆಯ್ಕೆ ಇಟ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆ ತನಿಖೆ ನಡೀತಾ ಇದೆ, ಏನ್ ಬೇಕಾದ್ರೂ ಆಗ್ಬೋದು, ರೀ ಎಕ್ಸಾಮ್ ಕೂಡ ಆಗ್ಬೋದು. ನಾವೆಲ್ಲ ಎಷ್ಟು ದಿನ ಸುಪ್ರೀಂ ಕೋರ್ಟ್ ಏನು ಹೋಲ್ಡ್ ಮಾಡಿಲ್ಲ ಏನು ಇಲ್ಲ ಅಂತ ಅನ್ಕೊಂಡಿದ್ದು, ಬಟ್ ಈಗ ಇದು ಡೈರೆಕ್ಷನ್ ಕೂಡ ಬಂದಿದೆ ನೀಟ್ ಅಪ್ಡೇಟ್ಗೆ. ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.